दिनांक 14/12/2021 मुद्देबळ तालूक नडहळ्ळि अन्नो ग्रामदोळग 14 वर्षद बालिकेय मेले 54 वर्षद वृद्ध अवळिगे अटेम्प्ट रेप अन्नु माडिदाने। इदु बहळ समाजक्के ಐಕದ್ರಗತವಾದಂತ ಸಮಾಜ ಕೃತ್ಯವನ್ನು ಮಾಡಿದನಂತ ನಾನು ಹೇಳಿಕೆ ಇಚ್ಛಿಸುತ್ತೇನೆ। ಮತ್ತು ಅಷ್ಟೇ ಅಲ್ಲದೆ ಆ ಒಂದು ಅತ್ಯಾಚಾರಕ್ಕೊಳಗಾದಂತ ಮಹಿಳೆ 24 ಗಂಟೆಯ ಒಳಗಡೆಗೆ ಅವಳನ್ನು ಅಲ್ಲಿ ಸೇರಿಸಬೇಕಂತ ಸಂದರ್ಭವನ್ನು ಬಿಟ್ಟು 48 ಗಂಟೆಗಳ ನಂತರ ಅವಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ। ಆದರೆ ವಿಕಲಚೇತನಕ್ಕೆ ಎಷ್ಟೊಂದು ನಿರ್ಲಕ್ಷ್ಯತೆಯಿಂದ ಆಗ್ತಾ ಇದೆ ಅಂತ ನಾವು ಇದರ ಬಗ್ಗೆ ಯೋಚನೆ ಮಾಡಿದ್ರೂ ಕೂಡಿ ಈ ವಿಕಲಚೇತನ ಈ ಮಹಿಳೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿ ಸೂಕ್ತವಾದ ನ್ಯಾಯವನ್ನು ಒದಗಿಸೋಣ ಮತ್ತು ಏನೇ ಅಪರಾಧ ಇದೆ ನಾನು ಸೂಕ್ತವಾದ ಶಿಕ್ಷೆಯನ್ನು ಕೈಗೊಳ್ಳಬೇಕು ಅಂತ ನಾನು ತಮ್ಮೆಲ್ಲರ ಮುಖಾಂತರ ನಾನು ಕೇಳಿಕೊಳ್ತೀನಿ। ಅಷ್ಟೇ ಅಲ್ಲದೆ ಈ ಸಮಸ್ಯೆ ಇದೇನಾದರೂ ಬಗೆಹರಿದಿದ್ದರೆ ನಾವು ಇನ್ನೂ ಹೆಚ್ಚಿನ ಕ್ರಮದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ, ಆವಾಗ ನಿಮ್ಮದೆಲ್ಲ ಸಹಕಾರ ನಮಗಿರಲಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ। ನಾನು ಪ್ರಶಾಂತ್ ದೇಶಪಾಂಡೆ VSDS ವೆಲ್ಫೇರ್ ಸೊಸೈಟಿಯಿಂದ ಮಾತಾಡ್ತಾ ಇದ್ದೀನಿ। ನಮಸ್ಕಾರ। ಬಿಜಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಎಲ್ಲ ವಿಕಲಚೇತನರ ಹಾಗೂ ಬುದ್ಧಿಮಾಂದ್ಯ ಮಕ್ಕಳು ಸೇರಿರುವುದ ಯಾವ ಕಾರಣಕ್ಕೆಂದರೆ ಮುದ್ದೇಬೆಳೆ ತಾಲೂಕಿನಲ್ಲಿ ನಡಳಿಯ ಗ್ರಾಮದಲ್ಲಿ 14 ವರ್ಷದ ಒಂದು ಯುವತಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ। ಆ ಆರೋಪಿಯನ್ನು ಕೂಡಲೇ ಬಂಧಿಸಿ ಹಾಗೂ 2016 ರ ಕಾನೂನಿನ ನಿಯಮದಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತ ಕೇಳಿಕೊಳ್ಳುತ್ತೇನೆ। ಹೆಸರು ವಿನೋದ್ ಕೆ। ಕೂಡಿ ಈ ವಿಕಲಚೇತನ ಈ ಮಹಿಳೆ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಸೂಕ್ತವಾದ ನ್ಯಾಯವನ್ನು ಒದಗಿಸೋಣ ಮತ್ತು ಏನೇ ಅಪರಾಧ ಇದೆ ನಾನು ಸೂಕ್ತವಾದ ಶಿಕ್ಷೆಯನ್ನು ಕೈಗೊಳ್ಳಬೇಕು ಅಂತ ನಾನು ತಮ್ಮೆಲ್ಲರ ಮುಖಾಂತರ ನಾನು ಕೇಳಿಕೊಳ್ತೀನಿ। ಅಷ್ಟೇ ಅಲ್ಲದೆ ಈ ಸಮಸ್ಯೆ ಇದೇನಾದರೂ ಬಗೆಹರಿದಿದ್ದರೆ ನಾವು ಇನ್ನೂ ಹೆಚ್ಚಿನ ಕ್ರಮದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ, ಆವಾಗ ನಿಮ್ಮದೆಲ್ಲ ಸಹಕಾರ ನಮಗಿರಲಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ। ನಾನು ಪ್ರಶಾಂತ್ ದೇಶಪಾಂಡೆ VSDS ವೆಲ್ಫೇರ್ ಸೊಸೈಟಿಯಿಂದ ಮಾತಾಡ್ತಾ ಇದ್ದೀನಿ। ನಮಸ್ಕಾರ। ಏನು ಇವತ್ತಿನ ದಿವಸ ಮುದ್ದೇಬೆಳೆ ತಾಲೂಕಿನ ನಡಳಿ ಗ್ರಾಮದಲ್ಲಿ ಬುದ್ಧಿಮಾಂದ್ಯ ಮಹಿಳೆ ಮೇಲೆ 14 ವರ್ಷದ ಬುದ್ಧಿಮಾಂದ್ಯ ಮಹಿಳೆ ಮೇಲೆ ಇವತ್ತಿನ ದಿವಸ ಅಲ್ಲಿಯ 54 ವರ್ಷದ ವಯೋವೃದ್ಧ ಆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ। ಇದು ಅತಿ ಘೋರನೆಯವಾದ ವಿಷಯ। ಬಾಲಕಿ ಇವತ್ತಿನ ದಿವಸ ನಾವು ಅದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ। ಅದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಏನು 2016 ಅಧಿನಿಯಮದ ಪ್ರಕಾರ ತಾವು ಜಿಲ್ಲಾ ಮುಖ್ಯಸ್ಥರು ಇರ್ತೀರಿ, ಅದನ್ನು ಪರಿಶೀಲನೆ ಮಾಡಿ ಆ ಮಹಿಳೆಗೆ ನ್ಯಾಯ ಒದಗಿಸಿ ಕೊಡಬೇಕಂತೇಳಿ ಇವತ್ತಿನ ದಿವಸ ನಾವು ಆಗ್ರಹಿಸ್ತೇನೆ। ಮಲ್ಲಿಕಾರ್ಜುನ ಪ್ರಾಣಿ।